ನಾನು ವಿಸರ್ಜನೆ ಮಾಡ್ತೀನಿ ಅಂತ ಯಾಕೆ ಹೇಳಿದೆ ವಿಸರ್ಜನೆ ಯಾವಾಗ ಮಾಡ್ತೀನಿ ಅಂತ ಹೇಳಿದ್ದೇನೆ ನನ್ನ ಐದು ಪಂಚರತ್ನ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಐದು ವರ್ಷದ ಸರ್ಕಾರವನ್ನು ಒಂದು ಬಾರಿ ಜೆ ಡಿ ಎಸ್ಗೆ ಕೊಡಿ ಅಂತ ಕೇಳ್ತಾ ಇದ್ದೇನೆ ಜನತೆಗೆ ಈ ಕಾರ್ಯಕ್ರಮ ಆಗಲೇ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿದ್ದಾರೆ ಆಗ ಮಾಡಲಿಕ್ಕೆ ರೈತರು ಸಾಲ ಮನ್ನಾ ಮಾಡೋಕ್ಕೆ ಬಿಡದೇ ಇದ್ದಾರ ಇದ್ದ ಮಹಾನುಭಾವರು ನೀವು ಹೇಳಿ ಜನಕ್ಕೆ ನಮ್ಮ ಸರ್ಕಾರ ಸ್ವತಂತ್ರ ಸರ್ಕಾರ ಇಲ್ಲ ನಾವು ಸಾಲ ಮನ್ನಾ ಮಾಡಲಿಕ್ಕಾಗಲ್ಲ ಹೇಳಿ ಅಂತ ಹೇಳಿದ್ರು ನೀವು ಇನ್ನು ಪಂಚರತ್ನ ಕಾರ್ಯಕ್ರಮ ಅನುಷ್ಠಾನ ತರಕ್ಕೆ ಬಿಡ್ತಿದ್ದೀರಾ ಇದು ಪಂಚರತ್ನ ಕಾರ್ಯಕ್ರಮದ ರೂಪರೇಷೆ ಸಿದ್ಧ ಮಾಡಿದ್ದು ಸಿದ್ದರಾಮಣ್ಣ ಅವರೇ ನಿಮ್ಮ ಭಾಗ್ಯ ಕಾರ್ಯಕ್ರಮಗಳಿದೆಯಲ್ಲ ಅದು ವರ್ಕೌಟ್ ಆಗಿಲ್ಲ ಜನಕ್ಕೆ ನೆನ್ನೆ ಉದಾಹರಣೆಗೆ ಮುದ್ದೆ ಬೇಳದಲ್ಲಿ ಒಂದು ಹೆಂಗಸು ಸಭೆ ಮುಗಿದ ಮೇಲೆ ವೇದಿಕೆ ಮೇಲೆ ಬಂದಿರಲ್ಲ ನೋಡಿರ್ಬೋದು ನೀವೆಲ್ಲ ನೋಡಿದ್ರಿ ಒಂದು ಲಕ್ಷ ರೂಪಾಯಿ ವೆಚ್ಚ ಮಾಡಬೇಕು ಯಾರೂ ಇಲ್ಲ ಹಿಂದೆ ಮುಂದೆ ಗಂಡ ಕೂಲಿ ಕೆಲಸಕ್ಕೆ ಹೋಗ್ತಾನೆ ಚಿಕಿತ್ಸೆ ಕೊಡಿಸೋರು ಯಾರು ನಿಮ್ಮ ಭಾಗ್ಯ ಯೋಜನೆಯಲ್ಲಿ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಚಿಕಿತ್ಸೆ ದೊರಕುತ್ತಾ 4-5 ವರ್ಷದ ಕಾರ್ಯಕ್ರಮದಲ್ಲಿ ಹಲವಾರು ಭಾಗ್ಯಗಳು ಕೊಟ್ಟೆ ಇಡೀ ಇದನ್ನ ಉದ್ಧಾರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಿರಲ್ಲ ಇವತ್ತು ಹಳ್ಳಿಯ ಪರಿಸ್ಥಿತಿ ಏನಿದೆ ಅಂತಕ್ಕಂತ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮಗಳತ್ರ ಬರಲ್ಲ ಯಾರು ಪ್ರತಿನಿತ್ಯ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಕೇಳ್ಕೊಂಡು ನನ್ನ ಹತ್ರ ಬರ್ತಾರೆ ಹೊರತು ನಿಮ್ಮ ಯಾರ ಹತ್ರಕ್ಕೂ ಬರಲ್ಲ ಈ ರಾಜ್ಯದ ಈಗಿನ ಮುಖ್ಯಮಂತ್ರಿಯ ಕಾನ್ಸ್ಟಿಟ್ಯೂನ್ಸಿಯಿಂದಲೂ ನನ್ನ ಹತ್ರ ಬರ್ತಾರೆ ಶಿಗ್ಗಾವಿಯಿಂದಲೂ ಬರ್ತಾರೆ ಅವ್ರ ಕಷ್ಟ ಹೇಳ್ಕೊಳ್ಳಿಕ್ಕೆ ಇದೆಲ್ಲವನ್ನು ಗಮನಿಸಿ ಇದಕ್ಕೆ ಪರಿಹಾರ ಪಂಚರತ್ನ ಅಂತಕ್ಕಂಥ ತೀರ್ಮಾನ ಮಾಡಿ ಜನತೆ ಮುಂದೆ ಬರೆದಿರ್ತಕ್ಕಂಥದ್ದು ನಾನು ನಿಮ್ಮಿಂದ ಹೇಳಿಸ್ಕೋಬೇಕಾಗಿಲ್ಲ ನಾನು ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ